ಬಿರಿಯಾನಿ ತುಂಬ ಇಷ್ಟ ನನಗೆ, ಅದನ್ನು ಮರ್ಸೋಕ್ಕಾಗಲ್ಲ. ಏನೋ ಯಾವಾಗ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಿರಿಯಾನಿ ಗಿರಾಣಿ. ಜೋಕರ್ಲ್ ಆಗಲೂಬಾರ್ದು, ಯಾರು ಎಲ್ಲರೂ ಹೇಳ್ತಾರೆ ಜೋಕರ್ಲ್ ಆಗಬಾರ್ದು. ಕೋಪ ಅಂದರೆ ಎಲ್ಲಿ ಬರಬೇಕೋ ಅಲ್ಲಿ ಬರುತ್ತೆ ಕೋಪ. ಅದು ಫಸ್ಟ್ ಇದ್ದು ಓಡಬೇಕು. ಓಡಿದ್ರೇ ಇಲ್ಲಿ ನಾವು ಓಡಿದ್ರೆ ಮನೆ ಅಲ್ಲಿ ಚಾಲು ಆಗೋದು, ಇಲ್ಲ ನಾವು ಓಡಿಲ್ಲ ಅಂದರೆ ಮನೆ ನಿಂತೋಗ್ಬಿಡುತ್ತೆ. ಚೆನ್ನಾಗಿ ಅದಕ್ಕಿಂತ ಓಡಿದಾಗ ಅಲ್ಲಿ ನಾವು ಫ್ರೆಂಡ್ ಅಂದರೆ ಜೀವ ಕೊಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ, ನಾವು ಇದ್ದರೆ ಯಾರು ಅಲ್ಲಿ ಏನು ಮಾತಾಡೋದಿಲ್ಲ, ಏನಿಲ್ಲ, ನಮ್ಮನ್ನೇ ಬಳಸ್ಕೊತಾರೆ. ಜೊತೆಗಿರೋರು ತುಂಬ ಜನ ಬಳಸ್ಕೊತಾರೆ. ನಾವು ರೌಡಿಸಮ್ ನೋಡಿಲ್ಲ ಸರ್, ಚಿಕ್ಕ ಚಿಕ್ಕ ಜಗಳ ಆಗೋದು ಮನೆಗಳ ಹತ್ರ, ನಮ್ದೆಲ್ಲ ತುಂಬ ಆಗಿದೆ ಆ ಥರ. ರೌಡಿಸಮ್ ಅಂತೆಲ್ಲ ಪ್ಯೂರ್ ಆಗಲ್ಲ, ನಾವು ನೋಡಿಲ್ಲ. ನಾವು ಮನೇಲಿ ನಾಲ್ಕು ಹೆಣ್ಮಕ್ಳು ಇದ್ದಾರೆ, ಅವ್ರನ್ನ ಇವಾಗ ನಮ್ಮ ತಂದೆ ತಾಯಿ ಇಲ್ಲ, ಇವಾಗ ಅವ್ರಿಗೆ ಯಾವುದು ಅವ್ರ ಹೆಸ್ರಿಗೂ ನಮ್ಮ ಮನೆಗೂ ಯಾವ್ದು ಧಕ್ಕೆ ಬರದೆ ಅವರು ಹೊರಟೋದ್ರು. ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಇವಾಗ ನಾನು ಕರೆಕ್ಟಾಗಿ ಇರ್ಬೇಕಲ್ವಾ. ಅಲ್ಲೆಲ್ಲ ಹೋಗಿ ಜೈಲಂತಲ್ಲೋ ಸೇರ್ಕೊಂಡ್ಬಿಟ್ರೆ ನಮಗೆ ಹುಚ್ಚಿಡಿಯೋದಿಲ್ಲ, ನಾವು ಸೆಲ್ಫ್ ಸುಸೈಡೇ ಮಾಡ್ಕೊಂಡ್ಬಿಡ್ತೀವಿ ಅಲ್ಲ ಹೋದ್ರೆ. ನಮ್ಗೆ ಆಗಲ್ಲ, ಆಗ್ಬರಲ್ಲ. ಅದಲ್ಲ ಶಂಕರ್ ಐ ಪಿ ಎಸ್ ಅಲ್ಲಿ ಅವ್ರು ಮಾಡಿದ ಅದನ್ನ ನೋಡಿನೇ ಫುಲ್ಲು ಒಂಥರ ತುಂಬ ಹುಚ್ಚಾಗಿದ್ದೀನಿ ಅವಾಗಿಂದ. ಅಂದ್ರೆ ಬಾಡಿ ಬಿಲ್ಡರ್ಸ್ಗೂ ಒಂದು ಲೈಫ್ ಕೊಟ್ಟಿದ್ದು ಅವ್ರೇನೆ ಅಲ್ಲಿಂದ. ಅದ್ರ ಮೇಲೇನೆ ಎಲ್ಲರೂ ಹುಚ್ಚೆತ್ತಿ ಬಂದರು, ಎಲ್ಲರೂ ವ್ಯಾಯಾಮ ಮಾಡೋಕೆ ಬಂದರು ಅನ್ಕೊಂಡು ಅಲ್ಲಿಂದ ಅವರು ಹೊಡೆ ತಂದ್ರು ಎಲ್ಲರೂ. ನಮ್ಗೆ ಗೊತ್ತಿರಂಗೆ ಇಲ್ಲಿ ಪೊಲೀಸರು ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ತುಂಬ ಅಣ್ಣ ಥರ ಅವರೆಲ್ಲ. ಹೋದ್ರೆ ಒಂದು ವಾರ ಬರಲ್ಲ ಸರ್, ಅವ್ರು ಬರೋವಾಗ ಅವ್ರ ಕಣ್ಣು ಅವ್ರ ಮುಖ ನೋಡೋಕ್ಕಾಗಲ್ಲ. ಫುಲ್ಲು ಏನಾಗ ಔಟ್ ಸೈಡ್ ಎಲ್ಲ ಊಟ ತಿಂತಾರೆ, ಫುಲ್ಲು ಡಲ್ ಆಗಿ ಹಿಂಗೋಗಿ ಬಂದಿರ್ತಾರೆ. ಮಳೆ ಬೇರೆ ಬರ್ತಿದೆ ಗ್ಯಾಪಲ್ಲಿ. ಹೌದಾ? ಶುಭ ಶಕುನ. ಹ್ಞೂ ಹೌದು ಖಂಡಿತ. ಖಂಡಿತ ಎಲ್ಲಾನು ಮಾತಾಡ್ಸೋಣ ನೋಡಿ. ನಿಮ್ಮ ನಿಮ್ಮ ಬಂಧುಗಳು ಹೌದು ಹೌದು ನಿಜ. ಸೊ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ. ಹೌದು, ಯಾವಾಗ ಶನಿ ಹಿಂಗೆ ಕಲಾಯಿಸ್ತಾ ಇದ್ದಾರೆ. ಇವಾಗ ಯಾವ ರೀತಿ ಅವರೆಲ್ಲ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಸರ್? ಇಲ್ಲ, ಆಸ್ ಎ ಫ್ಯಾಮಿಲಿ ಮೆಂಬರ್ ಅಷ್ಟೇ. ನಾವು ಇವಾಗೆಲ್ಲ ಇವರೆಲ್ಲ ಜೊತೆಗೆ ಹುಟ್ಟಿದ್ದು ಇಲ್ವ, ಆದರೆ ಎಲ್ಲ ಹಂಗೇನೆ. ಇವಾಗ ಹೆಂಗೆ ಪಳಗುತ್ತೆ ಹಂಗೇನೆ. ಇವಾಗ ಸ್ಟಾರ್ಟ್ ಆಗೋದೇ ನಮಗೆ ಅನ್ನದಿಂದ. ಬರ್ತಾಯಿದ್ದೀನಿ ನನಗೆ ಏನೋ ಮಾಡಿಕೊ ಅಂದರೆ ಡಯಟ್ ಮಾಡೋ ಟೈಮಲ್ಲ ಸರ್, ಏನೋ ಬೇಕು ಅಂತ ಕೇಳ್ತಾರೆ. ಮೊಟ್ಟೆ ಗಿಟ್ಟೆ ಮಾಡಿಕೊ ಇಲ್ಲಿ, ಇಲ್ಲಿ ಬಂದರೆ ಎಮರ್ಜೆನ್ಸಿಗೆ ಆರಾಮಾಗಿ ಇಲ್ಲಿ ಬಂದು ಏನೋ ಡಯಟ್ ಗಿಟ್ ಮಾಡ್ತೀವೋ ಇಲ್ಲ ಇನ್ನೇನು ಊಟಕ್ಕೆ ಇಟ್ಟಿಗಂದ್ರು ನಾವು ಫ್ರೀಯಾಗಿ ಹೋಗಿ ತಿನ್ಕೋಬೋದು. ಬೇರೆಯವ್ರ ಮನೆ ಥರ ಸಂಕೋಚ ಪಟ್ಕೊಂಡು ಅದೆಲ್ಲ ಏನಿಲ್ಲ. ಅಪ್ ಟು ಕಿಚನ್ ಅಂತ ಎಂಟ್ರಿ ನಮಗೆ. ಓಕೆ, ಆ ಥರ ನಮ್ಗೆ ತುಂಬ ಕ್ಲೋಸ್ ಇರ್ತಾರೆ ಅವರು. ಮಂಜು ಅವ್ರದ್ದು ಅಂದರೆ ಫೇವ್ರೆಟ್ ಫುಡ್ಡು ಈ ಥರ ಅಂತ ಇರುತ್ತೆ ಆ್ಯಕ್ಚುಲಿ. ಏನು ತುಂಬ ಇಷ್ಟಪಟ್ಟು ತಿಂತೀರಿ ಅಂತ? ಲೈಕ್ ಅವಾಗ ಬಿರಿಯಾನಿ ತುಂಬ ಇಷ್ಟ ನನಗೆ, ಅದನ್ನು ಅವಾಗ ಮರ್ಸೋಕ್ಕಾಗಲ್ಲ. ಏನೋ ಯಾವಾಗ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಿರಿಯಾನಿ ಗಿರಾಣಿ. ಬಿರಿಯಾನಿ ತುಂಬ ಇಷ್ಟ, ಯಾಕಂದರೆ ಕಾಂಪಿಟೇಷನಲ್ಲಿ ಇದ್ದಾಗ ಅಂತೂ ಡಯಟು ಒಂಥರ ಸಿಟ್ಟಾಗಿ ಇದ್ದು ಬಿರಿಯಾನಿ ಏನೋ ನಮ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಅಷ್ಟು ಖುಷಿ ಆಗಲ್ಲ. ಬಿರಿಯಾನಿ ನೋಡಿದ್ರೆ ಖುಷಿ ಆಗುತ್ತೆ ತಿನ್ಬೇಕು ಅಂತ. ಸೊ ಎಲ್ಲಾನು ಪಾಪ ಎಲ್ಲ ಇವ್ರ ಬಂಧುಗಳು ಇದು ಮಾಡ್ತಾರೆ ನೋಡಿ. ಕಲಾನಾಯಕ ನಟರ ಆದ್ಮೇಲೆ ಡ್ರ್ಯಾಗನ್ ಮುಂಜ ಆದ್ಮೇಲೆ ನೋಡಿ ಏನು ಚೇಂಜ್ ಆಗಲ್ಲ, ಹಾಗೇ ಇದಾರೆ ಅಂತ ಪಾಪ ಇದು ಮಾಡ್ತಿದ್ದಾರೆ, ಕಾಮಿಡಿ ಮಾಡ್ತಿದ್ದಾರೆ. ಓಕೆ ಮುಂಜಿ ಸರ್, ಅಂದ್ರೆ ಅವಾಗಲೇ ಪ್ರಶ್ನೆ ಕೇಳಿದೆ ನಿಮ್ಮನ್ನ, ಮುಂಜಿ ಅವರು ನಿಜ ಜೀವನದಲ್ಲಿ ಸೊ ಯಾವ ರೀತಿ ಇರ್ತಾರೆ ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರ ಅಥವಾ ಹೇಗೆ ಬಹಳ ಯಾವ ರೀತಿ ಇರ್ತಾರೆ ಅಂದ್ರೆ ತುಂಬಾ ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ಆಗಿರುವಂತದ್ದಾಗ್ಲಿ, ಸೊ ಯಾವ ತರ ಇರ್ತೀರ ಅಂತ ನೀವು? ನಾವು ಅಷ್ಟೇ ಸರ್, ಅಟ್ಯಾಚ್ಮೆಂಟ್ ತುಂಬಾ ಇರುತ್ತೆ. ಮತ್ತೆ ಎಲ್ಲ ಕಡೆನೂ ಒಂದು ಸ್ವಲ್ಪ ಸಂತೋಷ, ನಾವು ಹೋದ್ರೆ ಸಂತೋಷ ಹ್ಯಾಪಿ ನೆಗ್ತಾ ಇರಬೇಕು. ಆ ಥರ ಇದ್ದರೂ ನಾವು ಜೋಕರ್ ಆಗಲ್ಲ, ಎಲ್ಲೋ ಜೋಕರ್ ಆಗಲೂಬಾರ್ದು. ಯಾರು ಎಲ್ಲರೂ ಹೇಳ್ತಾರೆ ಜೋಕರ್ಲ್ ಆಗಬಾರ್ದು. ಸೀರಿಯಸ್ನೆಸ್ಗೆ ಒಂದು ಫ್ಯಾಕ್ಷನ್ ಆಫ್ ಸೆಕೆಂಡ್ ಸಾಕು, ಅದಕ್ಕೆ ಅವಾಗ ಸೀರಿಯಸ್ನೆಸ್ ಆಗಿಬಿಡ್ತೀವಿ. ಯಾವಾಗಲೂ ಜೋಕರ್ ಇದೆ ಮಾಡಿಬಿಡ್ತಾರೆ, ನಮ್ಮ ಸೀರಿಯಸ್ ಆಗಿರ್ತಾರೆ. ಎಲ್ಲಿ ಯಾವ ಥರ ಅಲ್ಲಲ್ಲಿ ಆ ಥರ ಇರಬೇಕು. ಇವಾಗ ಒಂದು ಕಡೆ ಎಲ್ಲ ಹೋಗ್ತೀವಿ ಅಂದರೆ ಅಲ್ಲಿ ಓವರ್ ಆಗಿ ತಿನ್ನಕ್ಕೆ ಮಾತ್ರ ನಮ್ಮನ್ನು ಬೇರೆ ಥರ ಅನ್ಕೊತಾರೆ. ಓವರ್ ಆಗಿ ಸೀರಿಯಸ್ ಆಗಿದ್ದರೆ ಇವ್ರು ಏನೋ ಅಂದ್ಕೊಂಡ್ಬಿಡ್ತಾರೆ. ಸೊ ನಮ್ಮನ್ನು ಎಲ್ಲಿ ಯಾವ ಥರ ಕಂಫರ್ಟಬಲ್ ಮಾಡ್ಬೇಕು ಅಲ್ಲಿ ಕಂಫರ್ಟಬಲ್ ಮಾಡ್ಕೊಬೇಕು. ಎಲ್ಲಿ ನಾವು ತುಂಬ ಕಂಫರ್ಟಬಲ್ ಇದ್ದೀವಿ ಅಲ್ಲಿ ನಮ್ದು ಏನು ತೋರ್ಸೋಕ್ಕಾಗಲ್ಲ, ನಾವು ಆರಾಮಾಗಿರ್ಬೋದು. ಇದೆಲ್ಲ ಫುಲ್ ಎಲ್ಲ ಅಷ್ಟೇ. ನಮ್ಮ ನಾವು ಹುಟ್ಟಿ ಬೆಳೆದಿರೋ ಮನೆ ಥರನೇ ಎಲ್ಲನೂ ಅಷ್ಟೇ. ನಾವು ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿಂದ ಇದು ಎಲ್ಲನೂ ಅಷ್ಟೇ. ಈಗ ಎಲ್ಲಿ ಹೋದ್ರೆ ನಮಗೆ ಆರಾಮಾಗಿ ಮಾತಾಡ್ಸ್ಕೊತಾರೆ. ಆರಾಮ ಒಂದು ಆರಾಮ ಅನ್ನೋದು ಇಲ್ಲೇ ಬರುತ್ತೆ, ಬಿರಲ್ಲೂ ಬರಲ್ಲ. ಸ್ಟ್ರಿಕ್ಟಲ್ಲ ನಾವು ಇಲ್ಲ. ಸ್ವಲ್ಪ ಕೋಪ ಅಂದರೆ ಎಲ್ಲಿ ಬರಬೇಕೋ ಅಲ್ಲಿ ಬರುತ್ತೆ ಕೋಪ. ಅದು ತುಂಬ ಇದಾಗಿರುತ್ತೆ ಆ ಕ್ಷಣಕ್ಕೆ ಮಾತ್ರ, ಆ ಕ್ಷಣಕ್ಕೆ ಮಾತ್ರ. ಅಲ್ಲಿ ಅಷ್ಟು ಬೇಕೋ ಅಷ್ಟೇ ಕೋಪ ಪಡ್ತೀವಿ, ಯಾಕಂದ್ರೆ ನಾಳೆ ದಿವಸ ನಾವು ತಿರ್ಗಾ ಇಲ್ಲೇ ಬರಬೇಕು, ಇಲ್ಲೇ ಇದು ಮಾಡಬೇಕು. ಸೊ ಅಷ್ಟಿರುತ್ತೆ, ನಾವೇನು ಅಷ್ಟಿಟ್ಟಲ್ಲ. ಇಲ್ಲ, ಸ್ವಲ್ಪ ಜಾಲಿ ಕ್ಯಾರೆಕ್ಟರ್ ನಾವು, ನಾವು ಅಷ್ಟೆಲ್ಲ ಇದಕ್ಕೆ ಹೋಗಲ್ಲ. ನೀವು ನಿಮ್ಮ ಕುಟುಂಬಕ್ಕೆ ಎಷ್ಟು ಸಮಯ ಕೊಡ್ತೀರಿ, ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ ಅಂತ ನೀವು? ಹೆಂಗೆ ಹೇಳ ಸರ್, ಅದು ಅದೇ ಎಷ್ಟು ಟೈಮ್ ಕೊಡ್ತೀರಿ ಕುಟುಂಬದ ಜೊತೆ ಬೆರೀಲಿಕ್ಕೆ? ಲೈಕ್ ಕುಟುಂಬಕ್ಕೆ ಹೆಂಗೆ ಅಂದರೆ ಇವಾಗ ರೆಸ್ಪಾನ್ಸಿಬಿಲಿಟಿ ತೊಗೊಳೋಕ್ಕಿಂತ ಮುಂಚೆ ಅಲ್ಲೇ ಇರ್ಬೋದು. ಕುಟುಂಬದಲ್ಲೇ ಇದ್ಕೊಂಡು ಎಲ್ಲದರಲ್ಲೂ ನಾವು ಪಾಲ್ಗೊಂಡು ಎಲ್ಲ ಫಂಕ್ಷನ್ಸನ್ನು ಎಲ್ಲಾದರೂ ಮೈನಾಗಿ ಮುಂದೆ ನಿಂತ್ಕೊಬೋದು. ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಮೇಲೆ ನಾವು ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ಹೊರಡಿರ್ತೀವಿ. ಸೊ ಅಲ್ಲಿ ನಾವು ಆದ್ಯತೆ ಕೊಡೋಕ್ಕೆ ಆಗಲ್ಲ. ನಾವು
ಸೊ ಹಿಂಗ ಹಿಂಗಿರುತ್ತೆ. ಈ ಫ್ರೀ ಇದ್ದಾಗ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಸೊ ಬಿಜಿ ಇದ್ದಾಗ ಸ್ವಲ್ಪ ಬಿಜಿ ಅಂದರೆ ಅದೇ ಇವಾಗ ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ನಮ್ಮ ಮನೆ ಬಿಟ್ಟು ಗಂಡು ಮಕ್ಕಳಂದ್ರೆ ಮನೆ ಬಿಟ್ಟು ಬೆಳಗ್ಗೆ ಹೊರಡ ಬಂದ್ರೇ ವಿಜಿ ಸರ್ ಹೇಳ್ತಾ ಇದ್ದಾರೆ. ಫಸ್ಟ್ ಎದ್ದು ಓಡಬೇಕು, ಓಡಿದ್ರೇ ಇಲ್ಲಿ ನಾವು ಓಡಿದ್ರೇ ಮನೆ ಅಲ್ಲಿ ಓಡೋ ಚಾಲು ಆಗೋದು, ಇಲ್ಲ ನಾವು ಓಡಿಲ್ಲ ಅಂದರೆ ಮನೆ ನಿಂತು ಹೋಗ್ಬಿಡುತ್ತೆ. ಸೊ ಹಂಗಂಗೆ ಅದಕ್ಕಿಂತ ಓಡಿದಾಗ ಅಲ್ಲಿ ಆದ್ಯತೆ ಕೊಡೋಕ್ಕಾಗಲ್ಲ ಮನೆಗೆ ನಾವು ಮನೆಯಿಂದ ನಾವಂತ ಎಲ್ಲ ಎಲ್ಲ ಏನು ಇವಾಗ ನಾವು ಮಿಡ್ಲ್ ಫ್ಯಾಮಿಲಿಲಿ ಇದ್ಕೊಂಡು ಸ್ಟ್ರಗಲ್ ಮಾಡ್ತಾರೆ ಎಲ್ಲರದು ಇದೇ ಕಥೆನೇ. ಹೌದು ಹೌದು. ಹಾಗೆ ನೀವು ಅವಾಗಲೇ ಒಂದು ಮಾತು ಹೇಳ್ತಿದ್ದೀರಿ, ನಾವು ತುಂಬ ಯಾರನ್ನಾದ್ರೂ ಅಂದರೆ ಬೇರೆ ಜೊತೆ ಹೆಂಗೆ ಇರಬೇಕಂದ್ರೆ ಇಷ್ಟಿರ್ಬೇಕು ಅಷ್ಟೇ ಇರಬೇಕು, ಇಲ್ಲಾಂದ್ರೆ ನಮ್ಮನ್ನು ಜೋಕರಾಗಿ ನೋಡ್ಬಿಡ್ತಾರೆ ಅಂತ ಹೇಳಿದ್ರಿ. ಸೊ ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನು ಯಾರಾದ್ರೂ ಜೋಕರಾಗಿ ಮಾಡಿದ್ದು, ಸೊ ನಿಮ್ಮನ್ನು ಯಾರು ಈ ಥರ? ನಮ್ಮ ತುಂಬ ಜನ ಜೋಕರ್ ಮಾಡಿದ್ದಾರೆ. ನಾವು ಫ್ರೆಂಡ್ ಅಂದರೆ ಜೀವ ಕೊಡ್ತೀವಿ ಅಂತ ಹೇಳ್ತಾರೆ, ಅದೆಲ್ಲ ಇಲ್ಲ. ನಾವು ಇದ್ದರೆ ಯಾರು ಅಲ್ಲಿ ಏನು ಮಾತಾಡೋದಿಲ್ಲ, ಏನಿಲ್ಲ, ನಮ್ಮನ್ನೇ ಬಳಸ್ಕೊತಾರೆ. ಜೊತೆಗಿರೋರು ತುಂಬ ಜನ ಬಳಸ್ಕೊತಾರೆ, ನಮಗಿಂತ ನಮ್ಮ ಚಿಕ್ಕೇಜ್ ಇರೋರನ್ನ ಜಾಸ್ತಿ ಎತ್ತರ ಇಟ್ಕೊಂಡ್ಬಾರ್ದು ಅಂತ ದೊಡ್ಡವ್ರು ಹೇಳೋರು. ಅದು ಅರಿವಾಗಿಲ್ಲ ನಮ್ಗೆ ಇವಾಗೆಲ್ಲ ತುಂಬ ಅರಿವಾಗಿ ಅವರಿಬ್ರು ಇಬ್ಬರು ಅಷ್ಟು ಮಾತ್ರ ಫ್ರೆಂಡ್ಸ್ ಅಂತ ಜೊತೆ ಇಟ್ಕೊಂಡಿದ್ದು ಅಷ್ಟೇ. ಎಲ್ಲರೂ ನಮ್ಮ ಜೋಕರ್ ಮಾಡೋರೆ, ಏನು ಮಾಡಿಲ್ಲ ಅಂತಿಲ್ಲ, ಅದು ಅನುಭವನೇ ಮಾತಾಡ್ತಿರೋದು. ಜೋಕರ್ ಮಾಡಿ ನಮ್ಮನ್ನು ಇನ್ನೇನು ಮಣ್ಣಿಗೆ ಹಾಕಿಲ್ಲ ಅಷ್ಟೇ, ಅಷ್ಟು ಗಂಟ ಮಾಡಿಬಿಟ್ಟವ್ರು ನಮ್ಮನ್ನು. ಸೊ ಆ ಎಕ್ಸ್ಪೀರಿಯೆನ್ಸ್ ಏನಂದರೆ ಅದು ಬಿಟ್ಬಿಟ್ಟಿದ್ದೀವಿ, ದೇವ್ರು ಅದೆಲ್ಲೋ ಒಳ್ಳೇದು ಮಾಡಿಬಿಟ್ಟ. ಇವಾಗ ನಮ್ಮ ಫೀಲ್ಡಲ್ಲಿ ನೋಡಿ, ನಾನು ಎಲ್ಲೋ ಒಂದು ಕಡೆ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತದೆ, ಬಾ ನೀನು ಬಾ ಅಂತ ಹೇಳ್ಬಿಟ್ಟು ಅಲ್ಲೇನೋ ಒಂದು ಮಾಡೋರು. ಆ ಥರ ಆಗಿದೆ. ಇವಾಗ ನಮ್ಮ ಫೀಲ್ಡ್ ಇವಾಗ ಜಿಮ್ ಫೀಲ್ಡಲ್ಲಿ ತುಂಬ ಜನ, ಇವಾಗ ಇಲ್ಲಿರೋ ಕಾಲೋನಿ ಇರೋರು ತುಂಬ ಜನ ಕೆಲಸ ಹೋಗ್ತಿದ್ದಾರೆ, ಏನಕ್ಕೆ ಅಂದ್ರೆ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಮಾಡಿಸಿ ನೀನು ಮಾಡು ಮಾಡು ಅಂತ. ನಾವು ಆ ಥರ ಮಾಡಿ ತುಂಬ ಜನ ಚೆನ್ನಾಗಿರೋರು ಇದ್ದಾರೆ, ನಮ್ಮ ಬಗ್ಗೆ ಏನೋ ಒಂದು ಕೆಟ್ಟ ಮಾಡಿದ ಮಾತಾಡೋರು ಇದ್ದಾರೆ, ಕೆಟ್ಟ ರೀತಿ ಏನೂ ಇಲ್ಲ. ಆದರೆ ನಾವು ಅದೇನದು ಜೊತೆ ಇಟ್ಕೊಂಡ್ರೆ ನಾವು ಅಂದ್ಕೊಳ್ತೀವಿ ಮನೆಯಿಂದ ಹೊರಡೆ ಬಂದು ನಮಗೆ ಅವನು ಜೊತೆಗಿರ್ತಾನೆ ಆರಾಮಾಗಿರಾಮಲ್ಲ ಏನಿಲ್ಲ, ನಮ್ಮನ್ನ ಇಟ್ಕೊಂಡು ಅವ್ನು ಬೇರೆ ಕೆಲಸ ಮಾಡ್ತಾ ಇರ್ತಾನೆ, ಅದು ಗೊತ್ತೇ ಆಗಲ್ಲ. ಅದು ಯಾವಾಗ ಬ್ಲಾಸ್ಟ್ ಆಗುತ್ತೆ ಅವಾಗ ಅಲ್ಲಿ ನಮ್ಮ ಹೆಸರು ಇರುತ್ತೆ, ಅವಾಗ ಗೊತ್ತಾಗುತ್ತೆ ನಮ್ಮನ್ನ ಇಟ್ಕೊಂಡು ಏನೋ ಅವನು ಮಾಡ್ಬಿಟ್ಟವನೆ, ಮಾಡ್ತವನಿಲ್ಲ ಮಾಡ್ಬಿಟ್ಟವನೆ, ಯಾರು ಮಾಡಿದ್ರು ನಮ್ಮ ಹೆಸರು ಇಲ್ಲ ಬಂದ್ಬಿಟ್ಟಿರುತ್ತೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಲಿ ಇಟ್ಕೊಂಡು ಜಿಮ್ಮಲ್ಲಿ ಇಟ್ಕೊಂಡು ವಿಜಿ ಸರ್ಗೂ ನನ್ನ ನಿದ್ದೆ ಬಿಡಿಸಿದೆ ವಿಜಿ ಸರು, ನಿದ್ದೆ ಮಾಡಿಸಲು ಕಡಿಮೆ ಮಾಡು. ಯಾಕಂದರೆ ನನಗೆ ಫಸ್ಟ್ ಆಫ್ ಆಲ್ ರೆಸ್ಟ್ ಅನ್ನೋದು ತುಂಬ ಇಷ್ಟ ನಮಗೆ, ಈ ವೇಟಿಗೆ ಈಗ ರಿಕವರಿಗೆ ರೆಸ್ಟ್ ಅನ್ನೋದು ತುಂಬ ಇಷ್ಟ. ಸಾರೆ ಬಂದ್ಬಿಟ್ಟು ರೆಸ್ಟ್ ಅಂದರೆ ಅದು ಮುಂಚೆ ಎಲ್ಲ ಆರಾಮ್ ಅನ್ಕೊತಾ ಇದ್ದೆ ನಾನು, ಎಲ್ಲ ಬಂದಿದ್ದು ಸ್ವಲ್ಪ ಟೈಮ್ ಈ ಥರ ಮಾಡಿಬಿಟ್ರೆ ಅಂದರೆ ಡಿಪ್ರೆಷನ್ ಸೆಂಡ್ ಆಗುತ್ತೆ. ಸೊ ಅದನ್ನು ಅದೇ ಕಳೆದೋದ್ರೂ ಅಷ್ಟೇ ಏನಾದರೂ ನಮ್ಮನ್ನು ಯಾವನ್ನು ಇಷ್ಟಪಡ್ತಾನೆ ನಮ್ಮನ್ನು ಆಸೆ ಪಡ್ತಾನೆ ಜೊತೆಗಿರೋ ಫ್ರೆಂಡ್ಸ್ ಆಸೆ ಪಡ್ಬಿಟ್ಟು ಅವನು ನಮ್ಮನ್ನು ಅವ್ನು ಟೇಕ್ ಕೇರ್ ತೊಗೊಂಡ್ರು, ನಾವು ಅವನು ಟೇಕ್ ಕೇರ್ ತೊಗೊಂಡ್ವಿ. ಆ ಥರ ಸಿಗೋದು ತುಂಬ ಕಷ್ಟ, ಯಾರು ಸಿಗಲ್ಲ ಸರ್, ಕಷ್ಟ ಬಿಡಿ ಯಾರು ಸಿಗಲ್ಲ, ಎಲ್ಲ ಎಕ್ಸ್ಪೆಕ್ಟೇಷನ್ ಇಲ್ದೇ ನಮ್ಮನ್ನು ಇದು ಪಲ್ಲದೆ ಅಲ್ಲಿ. ಸೊ ಹಂಗಾಗಿದೆ, ಹಂಗಾಗಿ ಎಲ್ಲಾನು ಸ್ವಲ್ಪ ನಿಮಗೆ ಅನ್ನಿಸ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಆಗ್ತದೆ ಅಷ್ಟೇ, ಎಲ್ಲ ತುಂಬ ಅನುಭವಿಸಿದ್ದೀವಿ. ಡ್ರ್ಯಾಗನ್ ಮಂಜು ಅವ್ರಿಗೆ ಈ ಭೂಗತ ಲೋಕ ನಾವು ರೌಡಿಸಮ್ ಏನಂತೀವಿ ಅದು ನಂಟಿದೆಯಾ? ರೌಡಿಸಮ್ಮು ನೀವು ನೋಡಿದಂತ ಆ ಒಂದು ಫೀಲ್ಡ್ ನೋಡಿದ್ದೀರಾ ಅಂತ? ನಾವು ರೌಡಿಸಮ್ ನೋಡಿಲ್ಲ ಸರ್, ಚಿಕ್ಕ ಚಿಕ್ಕ ಜಗಳ ಆಗೋದು ಮನೆಗಳ ಹತ್ರ ನಮ್ದೆಲ್ಲ ತುಂಬ ಆಗಿದೆ ಆ ಥರ. ರೌಡಿಸಮ್ ಅಂತಲ್ಲ ಪ್ಯೂರ್ ಆಗಲ್ಲ, ನಾವು ನೋಡಿಲ್ಲ. ನಾವು ಯಾರೋ ಒಬ್ರು ಪೊಲೀಸ್ ಅವ್ರು ಆಗಿದ್ದಾರೆ ಅದಕ್ಕಿಂತ ಹೇಳ್ಬಿಟ್ಟು ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲರೂ ನೋಡಿರ್ತೀವಿ, ಮೀಡಿಯಾ ಮೂಲಕ ಒಂದು ಕೇಳಿ ತಿಳ್ಕೊಂಡಿರ್ತೀವಿ, ನೋಡಿರ್ತೀವಿ. ಸೊ ಅಷ್ಟೇ ಹೊರತು ನಮಗೆ ರೌಡಿಸಮ್ಗೆಲ್ಲ ನಮ್ಮ ರೌಡಿಸಮ್ ಇದಕ್ಕೂ ಮಂಜುವರಿಗೆ ಲಿಂಗ್ ಯಾವುದೇ ರೀತಿ ಟಚ್ ಇಲ್ಲ? ಇಲ್ಲ ಸರ್, ಕಂಪ್ಲೀಟ್ ಇಲ್ಲ, ಅದು ನಮ್ಗೆ ಆಗ್ಬರಲ್ಲ ಅದೆಲ್ಲ. ಯಾಕಂದರೆ ಮನೇಲಿ ನಾಲ್ಕು ಹೆಣ್ಮಕ್ಳು ಇದ್ದಾರೆ, ಅವ್ರನ್ನ ಇವಾಗ ನಮ್ಮ ತಂದೆ ತಾಯಿ ಇಲ್ಲ, ಇವಾಗ ಅವ್ರಿಗೆ ಯಾವುದು ಅವ್ರ ಹೆಸ್ರಿಗೂ ನಮ್ಮ ಮನೆಗೂ ಯಾವ್ದು ಧಕ್ಕೆ ಬರದೆ ಅವರು ಹೊಟ್ಟೋದ್ರು. ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಇವಾಗ ನಾನು ಕರೆಕ್ಟಾಗಿರ್ಬೇಕಲ್ವಾ? ಇವಾಗ ರೌಡಿಸಮ್ ಇರೋರಿಗೆಲ್ಲ ಗೊತ್ತು, ಅವ್ರಿಗೆಲ್ಲ ಮನೆಯೇ ಇಲ್ಲ, ಅವರು ಏನು ತಪ್ಪು ಮಾಡಿದಾರೋ ಅದಕ್ಕೆ ಅನುಭವಿಸ್ತಾ ಇದ್ದಾರೆ. ಅದನ್ನು ನಾವು ನೋಡಿದ್ದೀವಿ, ಮೀಡಿಯಾ ಮೂಲಕ ಕೇಳಿದ್ದೀವಿ, ಅದನ್ನೆಲ್ಲ ನೋಡಿ ಕೇಳಿ ಬೇಡ 100% ಅದು ನಮಗೆ ಅದು ಆ ಟಾಪಿಕೇ ಇಲ್ಲ ನಮ್ಮ ಇದರಲ್ಲಿ, ಆ ಟಾಪಿಕೇ ಜೀರೋ ನಮ್ಮದು, ಆ ಟಾಪಿಕ್ ನಮಗೂ ತುಂಬ ದೂರ ನೋಡಿ. ನಾವು ಕೇಳಿಸ್ತಾ ಇರೋದು ಕಿಚ್ಚಾಡೋದು ಸಾಕು, ಇಷ್ಟೇ ಸಾಕು ಆರಾಮಾಗಿ. ಹಾಂ, ಈ ಕಿಚ್ಚಾಡ್ಕೊಂಡು ಇರೋದು ಇವಾಗ 4 ಜನ ಇರ್ತಾರೆ, 10 ಜನ ಇರ್ತಾರೆ, ಎಲ್ಲ ಎಲ್ಲ ನೆಗ್ಸ್ಕೊಂಡು ಎಲ್ಲೋ ಒಂದು ಹೊಟ್ಟೆಸ್ದಾಗ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇದ್ಬಿಡೋಣ, ಹೊಡೆದಾಡ್ಕೊಂಡು ಅಲ್ಲೇ ಅಲ್ಲೇ ಮುಗಿಯುತ್ತೆ ಅಲ್ಲೇ ಮುಗಿಯುತ್ತೆ ಅಷ್ಟೇ. ಇದು ಬಿಟ್ಟು ಅದು ದಾಟಿ ನಾವು ಗೆರೆ ದಾಟಿ ಹೋದಾಗ ಮನೆ ದಾಟಿ ಹೋಗ್ಬೇಕತ್ತೆ, ಮನೆ ದಾಟಿ ಹೋಗಿ ಸೇರ್ಕೋಬೇಕು ಅಷ್ಟೇ, ಸೆಂಟ್ರ್ ಸೆಲ್ಗೆ ಅದು ಬೇಡ ಅಷ್ಟೇ. ಅದು ನಮಗೆ ಇವಾಗ ಅಟ್ಲೀಸ್ಟ್ ನಮಗೆ ಇವಾಗ ಮಲ್ಕೊಂತೀವಲ್ವಾ ನಿದ್ದೆ ಮಾಡೋದು, ಆ 4 ಗೋಡೆನೆ ಕರೆಂಟ್ ಹೋಗ್ಬಿಟ್ರೆ ಕತ್ಲೆಗೆ ಹೆಂಗೋ ಅನಿಸುತ್ತೆ. ಈಗ ಒಳಗಡೆ ಇರಲ್ಲ ಅದು ಹೆಂಗೆ ಅನುಭವಿಸ್ತಾರ ಏನೋ, ಆ ಇದು ಮಾತ್ರ ಯಾರು ಅನುಭವಿಸೋಕೆ ಹೋಗ್ಬಾರ್ದು, ಅದನ್ನು ಪ್ಲ್ಯಾನು ಮಾಡ್ಬೋದು. ಅಳ್ಳೇದು ಸರ್. ಓಕೆ,
ಸೊ ಅದನ್ನ ಥಿಂಕ್ ಕೂಡ ಯೋಚನೆ ಕೂಡ ಮಾಡಬೇಡಿ ಅಂತ. ಹೌದೌದು, ನಿಜವಾಗ ಅದು ಬೇಡ ಬೇಡ ನಮ್ಗೆ, ಆ ಟಾಪಿಕೇ ಬೇಡ ನಮ್ಗೆ, ಅದನ್ನ ಬಿಟ್ಟು ದೂರ ಹೋಗ್ಬಿಡ್ಬೇಕು ಅಷ್ಟೇ. ದೂರ ಆರಾಮಾಗಿ ಬೇರೆ ಒಂದು ಅಂತ ಬೇರೆ ಒಂದ್ ಇದಿದೆ. ಹೌದು, ನಾವು ಹಿಂಗೆಲ್ಲ ಫುಲ್ ಹೊರಡ ಆರಾಮ ಓಡಾಡ್ಬಿಟ್ಟು ಅಲ್ಲೆಲ್ಲೋ ಹೋಗಿ ಜೈಲ್ ಅಂತ ಅಲ್ಲೋ ಸೇರ್ಕೊಂಡ್ಬಿಟ್ರೆ ನಮ್ಗೆ ಹುಚ್ಚು ಹಿಡಿಯೋದಿಲ್ಲ. ನಾವು ಸೆಲ್ಫ್ ಸುಸೈಡೇ ಮಾಡ್ಕೊಂಡ್ಬಿಡ್ತೀವಿ ಅಲ್ಲ, ಹೋದ್ರೆ ನಮ್ಗೆ ಆಗಲ್ಲ, ಆಗ್ಬರಲ್ಲ ಅದೆಲ್ಲ. ನಾವು ಬೆಳಗ್ಗೆ ಎದ್ರೆ ಫ್ರೆಶ್ ಆಗಿರ್ಬೇಕು, ಮನೆಯವ್ರ ಹತ್ರ ಮಾತಾಡಿಸ್ಬೇಕು, ಹೊಡೆ ಬಂದು ಮಾತಾಡಿಸ್ಬೇಕು, ಅದೇ ನಮ್ಗೆ ಕರೆಕ್ಟ್ ಆಗಿರುತ್ತೆ. ಇನ್ನು ಅಲ್ಲಲ್ಲ ಅದು ಅಯ್ಯೋ ಬೇಡ ಬೇಡ, ಅದಲ್ಲ ಡೇಂಜರ್, ಅದು ಡೇಂಜರ್, ಹೆವಿ ಡೇಂಜರ್ ಅದು. ಓಕೆ, ಇನ್ನು ಮಂಜು ಸರ್, ಇನ್ನು ಸಿನಿಮಾ ಭೀಮಾ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ಸೊ ವಿಜಯ್ ಸರ್ ನಿಮ್ಗೆ ಯಾವ ರೀತಿ ಪರಿಚಯ ಆದ್ರು, ಸೊ ಈ ಒಂದು ಪಾತ್ರ ಡ್ರ್ಯಾಗನ್ ಅನ್ನೋ ಡ್ರ್ಯಾಗನ್ ಮಂಜು ಅನ್ನೋ ಪಾತ್ರ ಹೆಂಗ್ ಹುಡ್ಕೊಂಡು ಬಂತು ನಿಮ್ಮನ್ನ ಅಂತ? ಸರ್ ಅದೇ ಇವಾಗ ಡೈರೆಕ್ಟರ್ ಸೆಲೆಕ್ಷನ್ಸ್ ಅಂತ ಏನೋ ಇರುತ್ತಲ್ಲ ಸರ್, ಅವ್ರೇನೋ ಒಂದು ಹುಡುಕ್ತಾ ಇರ್ತಾರೆ, ಹೊಸ ವಿಷಯ ಹುಡುಕ್ತಾ ಇರ್ತಾರೆ. ಇವಾಗ ಹಳೆ ಪ್ರತಿಭೆಗಳು ಇರ್ತಾರೆ, ಅದರಲ್ಲಿ ಹೊಸದಾಗಿ ಏನೋ ಒಂದು ಕತೆ ಹುಟ್ಟಾಗ ಯಾರು ಸೂಟ್ ಆಗುತ್ತೆ ಅವ್ರಿಗೆ ಹೋಗುತ್ತೆ. ಇವಾಗ ಹಳೆ ಇದಾರೆ ಅವ್ರಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಹೋಗುತ್ತೆ, ಈಗ ಹೊಸಬ್ರು ಏನೋ ಬೇಕಂದ್ರೆ ಹೊಸಬ್ರಿಗೆ ಹುಡುಕ್ತಾರೆ. ಇವಾಗ ಸೊ ಆ ಥರ ಅಂಟಿಂಗಲ್ಲಿ ನಾನು ಅವ್ರಿಗೆ ಇದು ಮಾಡಿದೆ ಸರ್, ಸಿಗಿಕೊಂಡಿದ್ದೆ ಅವ್ರಿಗೆ. ಸೊ ಅವ್ರಿಗೆ ಕತೆ ಸೂಟ್ ಆಗ್ದಂಗೆ ಅವಳು ಡೈರೆಕ್ಟರ್ ವ್ಯೂ ಅಂತ ಇರುತ್ತಲ್ಲ ಸರ್, ಆ ಇಮ್ಯಾಜಿನೇಷನ್, ಆ ವ್ಯೂಗೆ, ಈ ಸ್ಟೋರಿಗೆ ಈ ಥರ ಒಂದು ಘಟ್ಟ ಬೇಕು, ಈ ಥರ ಒಂದು ಇದು ಬೇಕು, ಅವಾಗ ಅದು ಸೂಟಬಲ್ ಆಗುತ್ತೆ, ಮ್ಯಾಚಬಲ್ ಆಗುತ್ತೆ ಅನ್ನೋವಾಗ ಅದನ್ನು ಸೆಲೆಕ್ಟ್ ಮಾಡ್ತಾರೆ ಸರ್ ಅಷ್ಟೇ. ಅಂದರೆ ವಿಜಯ್ ಸರ್ ಪರಿಚಯ ಆಗಿದ್ದು ಯಾವಾಗಿಂದ ನಿಮಗೆ? ಸರ್ ಮುಂಚೆಯಿಂದ ನಂಗೆ ಗೊತ್ತು, ಅವ್ರು ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ರಲ್ಲ ಸರ್, ನಮ್ಮದು ಇದೇ ಪ್ರೊಫೆಷ್ನಲ್ ಅವರು, ಯಾರೋ ಟೈಟಲ್ ಮಾಡ್ತಾರೆ, ಯಾರೋ ಒಂದು ಪ್ಲೇಸ್ ಆಗ್ತಾರೆ, ಯಾರೋ ಪ್ಲೇಸ್ ಲೂಸ್ ಮಾಡ್ತಾರೆ ಅನ್ನೋವಾಗ ಆ ನ್ಯೂಸ್ ಸ್ಪ್ರೆಡ್ ಆಗೋದು, ಕ್ರಿಕೆಟ್ ಸೋತರು, ಕ್ರಿಕೆಟ್ ಗೆದ್ದರು ಅನ್ನೋ ಬರೋವಾಗ ಆ ಥರ. ಇದ್ರಲ್ಲಿ ನಮ್ಮದ್ರಲ್ಲಿ ಪರ್ಸನಲ್ ಇದು ಬಾಡಿ ಬಿಲ್ಡಿಂಗ್ ಬೇರೆ ಯಾರು ಗೊತ್ತಾಗಲ್ಲ, ಲೈನಲ್ಲಿರೋರು ಮಾತ್ರ, ಜಿಮ್ಲಲ್ಲಿರೋರು ಮಾತ್ರನೇ ಗೊತ್ತು, ಟ್ರೈನರ್ಸ್ಗೆ ಮಾತ್ರ ಗೊತ್ತು, ಬೇರೆ ಯಾರು ಗೊತ್ತಾಗಲ್ಲ. ಸೊ ಹಂಗಾಗಿ ಸರ್ ತುಂಬ ಪರಿಚಯ, ನೋಡಿದ್ದೀವಿ ಅವ್ರನ್ನ, ಆದರೂ ಮಾತಾಡ್ಸೋದು ಅದೆಲ್ಲ ಅವಾಗ ಎಷ್ಟೇನು ಇದ್ದಿಲ್ಲ, ಗೊತ್ತು, ನೋಡಿದ್ದೀವಿ, ಬಂದಿದ್ದೀವಿ, ಅವ್ರು ಕಾಂಪಿಟೇಷನ್ ಮಾಡೋ ನೋಡಿದ್ದೀವಿ. ಅದೆಲ್ಲ ಆದಮೇಲೆ ಈ ಶಂಕರ್ ಐ ಪಿ ಎಸ್ ಅಲ್ಲಿ ಅವ್ರು ಮಾಡಿದ ಅದು ನೋಡಿನೇ ಫುಲ್ಲು ಒಂಥರ ಹುಚ್ಚ, ತುಂಬ ಹುಚ್ಚಾಗಿದ್ದ ಅವಾಗಿಂದ. ಯಾಕಂದರೆ ನಮ್ಮ ಬಾಡಿ ಬಿಲ್ಡರ್ನ ಯಾರು ಇದುವರೆಗೂ ತೋರಿಸಿಲ್ಲ, ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ, ತೋರಿಸಿದ್ದಾರೆ ಕ್ಲಿಯರಾಗಿ ಆ ಸಿಕ್ಸ್ ಪ್ಯಾಕ್ ತೋರಿಸಿ, ಅವರು ಇವಾಗ ಏನು ಕಟ್ಮಸ್ತಾಗಿದೆ ಮೈನ ತೋರಿಸಿ, ಯಾರನ್ನ ಯಾರು ಇಂಪ್ರೆಸ್ ಮಾಡಿಲ್ಲ. ಅದು ನೀವು ಸರ್ ಒಬ್ಬರೇ ನಮಗೆ ಅಂದರೆ ಬಾಡಿ ಬಿಲ್ಡರ್ಸ್ಗೂ ಒಂದು ಲೈಫ್ ಕೊಟ್ಟಿದ್ದು ಅವರೇನೆ ಅಲ್ಲಿಂದ, ಅದ್ರ ಮೇಲೇ ಎಲ್ಲರೂ ಉಚ್ಚೆತ್ತಿ ಬಂದರು, ಎಲ್ಲರೂ ವ್ಯಾಯಾಮ ಮಾಡೋಕ್ಕೆ ಬಂದರು ಅಂದ್ಕೊಂಡು ಅಲ್ಲಿಂದ ಅವರು ಒಡೆ ತಂದರು ಎಲ್ಲರನ್ನೂ. ಅಂದ್ರೆ ಭೀಮಾಗ ನೀವು ಸೆಲೆಕ್ಟ್ ಆದ್ರಲ್ವಾ ನೀವು, ಅವಾಗ ನೀವು ಎಷ್ಟು ವೆಯ್ಟ್ ಇದ್ರಿ ಅಂತ ತೂಕ? ಸರ್ ಇಲ್ಲ, 2015 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫುಲ್ಲು ಬಿಟ್ಬಿಟ್ಟಿದ್ದೆ, ನಾನು ಬಾಡಿ ಬಿಲ್ಡಿಂಗೇ ಬಿಟ್ಬಿಟ್ಟಿದ್ದೆ, ಜನರಲ್ ಫಿಟ್ನೆಸ್ ಮಾತ್ರ ಮಾಡ್ತಾಯಿದ್ವಿ. ಆಮೇಲೆ ಟ್ರೈನಿಂಗ್ ಸ್ವಲ್ಪ ಬ್ಯುಸಿ, ಕ್ಲೈಂಟು ಫ್ರೀಲ್ಯಾನ್ಸಿಂಗ್ ಅಲ್ವಾ, ಅಲ್ಲಿ ಆ ಜಿಮ್ಮಲ್ಲಿ ಮಾಡೋದು, ಈ ಕಡೆ ಮತ್ತು ಔಟ್ಡೋರು. ಸೊ ಈ ಥರ ಇರುವಾಗ ನಮಗೆ ಬಾಡಿ ಬಿಲ್ಡಿಂಗ್ ಅಂದರೆ ಫೋಕಸ್ ಮಾಡೋದಂದ್ರೆ ಮನೆ, ಜಿಮ್ಮು, ಮನೆ ಇಷ್ಟೇ ಇರಬೇಕು ಎರಡೇ ಕಡೆ, ಬೇರೆಲ್ಲೂ ನಾವು ತಿರ್ಗೋಕೋ ಆಡೋಲ್ಲ. ಯಾಕಂದರೆ ಟೈಮಿಗೆ ತಿಂತಾ ಇರಬೇಕು, ಎವಿ 2 hours ಮೀಲ್ ಹೋಗ್ತಾ ಇರಬೇಕು, ಅದನ್ನು ಅಲ್ಲೂ ಹೊರಡೆ ಹೋಗಿ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸೊ ಇದು ಮಾಡೋಕ್ಕಾಗಲ್ಲ ಅಲ್ಲಿ. ಓಕೆ ಸರಿ, ಇವಾಗ ಭೀಮಾ ಸಿನಿಮಾ ಕಾನ್ಸೆಪ್ಟ್ ಪೂರ್ತಿ ಇರೋದು ಈಗ ಏನು ನಮ್ಮ ಪ್ರೆಸೆಂಟ್ ಲೋಕಲಲ್ಲಿ ಹುಡುಗರುಗಳು ಯಾವ ರೀತಿ ಇರ್ತಾರೆ, ಸೊ ಒಂದು ಚಟಕ್ಕೆ ಒಳಗಾಗಿ ಏನೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ತೆಗೆದಿರುವಂಥ ಸಿನಿಮಾ ಅಂತ ಹೇಳ್ಬೋದು. ಹೌದು ಅಲ್ವಾ? ಸೊ ಏನು ಹೇಳ್ತೀರಿ, ಇವಾಗ ಎಷ್ಟೋ ಹುಡುಗರುಗಳು ಈ ಡ್ರಗ್ಸು ಇದಕ್ಕೆಲ್ಲ ಅಡಿಕ್ಟ್ ಆಗಿರ್ತಾರೆ, ಸೊ ಏನು ಹೇಳ್ತೀರಿ ಸರ್ ಅದ್ರ ಅಂಥದ್ರ ಬಗ್ಗೆ? ಸರ್ ಅದೇ ಇವಾಗ ನೋಡಿ, ಮನೇಲಿ ತಿನ್ನೋಕ್ಕೆ ಇಟ್ಟಿರಲ್ಲ, ಇವ್ರು ಈ ಚಟಾಲ ಎಲ್ಲಿಂದ ಕಲ್ತ್ಕೊತಾರೆ, ಏನು ಮಾಡ್ತಾರೆ ಯಾರು ಗೊತ್ತಾಗಲ್ಲ. ಇವಾಗ ಸ್ಲಮ್ ಬಿಡಿ, ಬೇರೆ ಎಲ್ಲೋ ಒಬ್ಬ ಐ ಟಿ ಫೀಲ್ಡ್ ಇರೋನ ಏನೋ, ಅವ್ರಿಗೆ ನಾವೇನು ಅನ್ಕೊಂತೀವಿ ಇಲ್ಲಿಂದ ಎಲ್ಲ ದೊಡ್ಡ ಮಾಡಿಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ, ಅವನಿಗೂ 1000 ಕಷ್ಟ ಇರುತ್ತೆ, ಅವನು ಟೇಕ್ ಕೇರ್ ಮಾಡೋದು ಕಷ್ಟ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಫ್ಯಾಮಿಲಿನ ಒಂದು ಒಳ್ಳೆ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರಲ್ಲೇ ಕೈ ಬಿಟ್ಬಿಡ್ತಾರೆ ಫ್ಯಾಮಿಲಿನ, ಹೋಗಿ ದುಡಿದ್ರೆ ಆಗೋದು, ಎಕ್ಸ್ಟ್ರಾ ಟೈಮ್ ಮಾಡೋದು, ಓಡ್ರ ಇದಾಗ ಮಾಡೋದು, ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಇವ್ರು ಮನೆಗೆ ಬರೋಷ್ಟ್ರಲ್ಲಿ ಮಲಗಿರ್ತಾರೆ ಮಕ್ಕಳು, ಅವರೆಲ್ಲ ಏನು ಚಟುವಟಿಕೆ ಅವ್ರು ಏನು ಮಾಡಬೇಕು ಮಲಗಿರ್ತಾರೆ. ಈ ಎದ್ದಾಗ ಇವ್ರು ಏನೋ ಒಂದು ಟೈಮ್ ಸ್ಪೆಂಡ್ ಮಾಡೋದು 1 hour ಇದ್ದರೆ ಬೆಸ್ಟ್ ಬೆಟರ್. ಯಾಕಂದರೆ ಅವ್ರು ಎದ್ದು ರೆಡಿಯಾಗಿ ಹೋಗಿ ಈ ಥರ ಇಲ್ಲೂ ಅಷ್ಟೇ, ಬೆಳಗ್ಗೆ ಎದ್ರೆ ಓಡಬೇಕು. ಇವಾಗ ಇಲ್ಲಿ ಇರೋರೆಲ್ಲ 2 hours ಹೋಗ್ತಾರೆ ನೈಟು, ಮಿಡ್ನೈಟ್ 2 hours ಹೋಗ್ತಾರೆ ತರಕಾರಿ ತೊಗೊಂಬರೋದಕ್ಕೆ, ಬೇರೆ ಬಿಸ್ನೆಸ್ ಮಾಡೋರಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಐಟಮ್ ತೊಗೊಂಬಂದು ಇಲ್ಲಿ ಎಲ್ಲ ಜೋಡಿಸಿ ಬರೋ ಅಷ್ಟೊತ್ತಿಗೆ 7 hours ಆಗಿರುತ್ತೆ, 7 hours ಮಗ ರೆಡಿ ಆಗಿರ್ತಾನೆ, ಇಲ್ಲ ಮಗು ರೆಡಿ ಆಗುತ್ತೆ ಹೋಗೋದಕ್ಕೆ. ಅಲ್ಲೆಲ್ಲಿ ನಾವು ಅವ್ರನ್ನ ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ ನಾವು ಇಲ್ಲಿ. ಇವಾಗೆಲ್ಲ ಏನೇ ನಡೀತದೆ ಅಂದರೆ ನೀವು ನಮ್ಮ ಮೂವಿಯಲ್ಲಿ ನಾವು ಎಷ್ಟು ತಿಳಿಸ್ಬೇಕು,
ಅಷ್ಟು ರಾವ್ ಆಗಿ ತಿಳಿಸಿದ್ದೀವಿ. ಅದು ಜಿ ಸರ್ ವ್ಯೂವಿಂದ ನೋಡೋಕೋದ್ರೆ ಇದು ಹಿಂಗೇನೆ ಹೇಳ್ಬೇಕಪ್ಪ, ಇದು ಒಳ್ಳೇದು ನಾವು ಹೊಡೆದು ಹೇಳೋಣ, ಅವ್ರಿಗೇನು ಕೆಟ್ಟದ್ದು ಹೇಳ್ತಾ ಇದ್ದಾರೆ. ನೀವು ಹೇಳ್ತಿರೋ ಪಾಯಿಂಟ್ ಏನಂದ್ರೆ ಇದು ನಾವು ಜಾಸ್ತಿ ಮಕ್ಕಳ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಹೌದು, ಮಕ್ಕಳು ಪೇರೆಂಟ್ಸ್ ಕಡೆ ಗಮನ ಕೊಡಬೇಕು, ಪೇರೆಂಟ್ಸ್ ಮಕ್ಕಳ ಕಡೆ ಗಮನ ಕೊಡ್ಬೇಕು. ಆ ಗಮನನೇ ಎಲ್ಲ ಎಲ್ಲ ಫುಲ್ ಎಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ನಾವು. ದುಡಿ 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 ಅಂತ ಓಡಿ 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 ಏನಾಗ್ಬಿಟ್ಟಿದೆ, ಯಾರು ಎಲ್ಲಿ ಹೋಗ್ತಾರಂತ ಯಾವ ದಿಕ್ಕಲ್ಲಿ ಹೋಗ್ತಾರ ಗೊತ್ತಾಗ್ತಿಲ್ಲ. ಯಾರಿಗೂ ಒಂದು ಗೋಲ್ ಇಲ್ಲ, ಎಲ್ಲಿ ಹೋಗ್ತದೆ ಏನು ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಕಮಿಟ್ಮೆಂಟು, ಆ ಕಮಿಟ್ಮೆಂಟ್ಗೋಸ್ಕರ ಓಡೋದು. ಇಲ್ಲಿ ಯಾವುದೋ ಒಂದು ಇವಾಗ ಈ ಮಕ್ಕಳು ಇಲ್ಲಿ ಏನು ಮಾಡ್ತಾರೋ ಗೊತ್ತಾಗಲ್ಲ ನಮಗೆ. ಅವ್ರು ಅಲ್ಲಿ ಹೋಗ್ತಾರ, ಸ್ಕೂಲ್ ಹೋಗ್ತಾರ, ಹೋಗ್ತಾರ, ಕಾಲೇಜ್ ಹೋಗ್ತಾರ, ಎಲ್ಲೋ ಒಂದು ಕಡೆ ಅವ್ನು ಅಬ್ಸೆಂಟು, ಎಲ್ಲೋ ಒಂದು ಕಡೆ ಅವ್ನು ತಪ್ಪು ಮಾಡಿದ್ರೆ ಸೇವ್ ಅಂತಾನೆ. ಇವಾಗೆಲ್ಲ ಹುಡುಗರೆಲ್ಲ ತುಂಬ ಫಾಸ್ಟ್ ಇದ್ದಾರೆ, ತಪ್ಪು ಮಾಡೋದಾಗ ಗೊತ್ತೇ ಆಗಲ್ಲ ಮನೇಲಿ. ಸೊ ಅಂತಾರೆ ವಿಜಿ ಸರ್ ಇಂಟರ್ವ್ಯೂ ತುಂಬ ಹೇಳಿದ್ದಾರೆ, ಏನು ಬೇಕು ಕಂಡಿಡ್ಬೋದು, ಬೇರೆ ಏನೋ ಇರುತ್ತೆ, ಆ ಡ್ರಗ್ಸ್ ಎಲ್ಲ ಮಾಡಿದ್ರೆ ನೀವು ಕಂಡಿಡಕ್ಕಾಗಲ್ಲ ಅಂತ. ಆ ಥರ ಇದ್ದಾಗ ಅವ್ರೇನು ಇಂಟರ್ವ್ಯೂ ಅವ್ರು ಪೊಲೀಸ್ ಏನೋ ಅವ್ರು ಮನೆಯವರು ಪೊಲೀಸ್ಗೆಲ್ಲ ಗೊತ್ತಾಗ್ಬಿಡುತ್ತೆ, ಅವರೆಲ್ಲ ನೋಡಿದ್ರೆ ಹೇಳ್ಬಿಡ್ತಾರೆ ಇವ್ರು ಈ ಥರ ಇವ್ರು ಈ ಥರ ಅಂತ. ಅವರು ಓದಿ ಅವ್ರ ಎಕ್ಸ್ಪೀರಿಯೆನ್ಸೇ ಅದು ಪೊಲೀಸ್ ಅವ್ರಿಗೆ, ಅವರು ಒಂಥರ ಮಿರಾಕಲ್ ಪೊಲೀಸ್ ಅವರೆಲ್ಲ ಅದು ಇದಾರಲ್ಲ ಸರ್, ಅವ್ರ ಪೊಲೀಸ್ ಏನಿದ್ದಾರೆ ಅವ್ರ ಹೇಳ್ಕೊತೀನಿ, ಅವ್ರಿಗೆಲ್ಲ ಅಟ್ಲೀಸ್ಟ್ ಲೀವೇ ಕೊಡಲ್ಲ ಸರ್. ಅಪ್ಪ ನಮಗಂತೂ ಬೇಜಾರು ಅನಿಸ್ಬಿಡುತ್ತೆ. ನಮ್ಗೆ ಗೊತ್ತಿರೋಂಗೆ ಇಲ್ಲಿ ಪೊಲೀಸರ್ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ತುಂಬ ಅಣ್ಣ ಥರ ಅವರೆಲ್ಲ, ಹೋದರೆ ಒಂದು ವಾರ ಬರಲ್ಲ ಸರ್. ಅವ್ರು ಬರೋವಾಗ ಅವ್ರ ಕಣ್ಣು ಅವ್ರ ಮುಖ ನೋಡೋಕ್ಕಾಗಲ್ಲ, ಫುಲ್ಲು ಏನಾಗ ಔಟ್ ಸೈಡು ಎಲ್ಲ ಊಟ ತಿಂತಾರೆ, ಫುಲ್ಲು ಡಲ್ಲಾಗಿ ಹಿಂಗೋಗಿ ಬಂದಿರ್ತಾರೆ. ಇದನ್ನೆಲ್ಲ ಈ ಅಷ್ಟು ಡೀಪಾಗಿ ಇಳ್ದು ಮಾಡಿ 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 ಮೆಸ್ ಪೊಲೀಸವ್ರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸು, ಭಯಂಕರ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ. ಅವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಯಾವ ಥರ ಅಂತ ಹೇಳ್ಬಿಟ್ಟು. ತುಂಬ ಕಡೆ ಅವ್ರು ಇರೋದ್ರಿಂದ ಇವಾಗ ಫುಲ್ ಕಂಟ್ರೋಲ್ ಆಗಿದೆ, ಕಂಟ್ರೋಲ್ ಇದ್ದು ಒಂದು ನಡೀತದೆ, ಅದನ್ನ ಸ್ವಲ್ಪ ನಾವು ಫಿಲಮ್ ಮೂಲಕ ತಿಳಿಸಿದೀವಿ. ಹೌದು ಹೌದು.